ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 22/6/2023 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಚಾರಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. 2023ರ ವಿಶ್ವ ಯೋಗ ದಿನದ ಥೀಮ್ ಯಾವುದು? ಯೋಗ ವಸುದೈವ ಕುಟುಂಬಕ್ಕಾಗಿಯೇ. ಬಹುರಾಷ್ಟ್ರೀಯ ಜಂಟಿ ಯುದ್ಧಾಭ್ಯಾಸ ಕಾನ್ಕ್ವಿಸ್ಟ್ 2023ರಲ್ಲಿ ಭಾರತ ಭಾಗವಹಿಸಲಿದೆ. ಇದನ್ನ ಎಲ್ಲಿ ಆಯೋಜಿಸಲಾಗಿದೆ ಅಂದ್ರೆ ಮಂಗೋಲಿಯಾದಲ್ಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗೋಬರ್ಧನ್ ನ್ಯಾಯ ಯೋಜನೆಯನ್ನ ಶುರು ಮಾಡಲಾಗಿದೆ? ಜಾರ್ಖಂಡ್. ಗ್ರಾಮಿ ಪ್ರಶಸ್ತಿ ಎಷ್ಟು ಹೊಸ ಕೆಟಗರಿಗಳನ್ನ ಸೇರಿಸಲಾಗಿದೆ ಗ್ರಾಮಿ ಪ್ರಶಸ್ತಿಗೆ? 3. ಈ ಕೆಳಗಿನ ಯಾವ ರಾಜ್ಯ ಪೊಲೀಸ್ ಇಲಾಖೆ ಜನರ ಸುರಕ್ಷತೆಗಾಗಿ ಅರುಣ್ ಫಾಲೋ ಅಪ್ ಶುರು ಮಾಡಿದೆ? ಅರುಣಾಚಲ ಪ್ರದೇಶ. ಈ ಕೆಳಗಿನ ಯಾವ ರಾಜ್ಯ ಪೊಲೀಸ್ ಇಲಾಖೆ ಜನರ ಸುರಕ್ಷತೆಗಾಗಿ ಅರುಣ್ ಫಾಲೋ ಅಪ್ ಶುರು ಮಾಡಿದೆ? ಅರುಣಾಚಲ ಪ್ರದೇಶ. ಮತ್ತೆ ರಿಪೀಟ್ ಆಗಿದೆ, ತೊಂದರೆ ಇಲ್ಲ. ಏಷ್ಯಾ ಕಪ್ನಲ್ಲಿ ತತ್ತಿ ವರಸೆಯಲ್ಲಿ ಮೊದಲ ಬಾರಿಗೆ ಪದಕ ಗೆದ್ದವರು ಭವಾನಿ ದೇವಿ. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬೇಕಾಗುತ್ತೆ. ಅದಕ್ಕಾಗಿ ಇಂದಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿನ್ನೆಯ ವಿಡಿಯೋದ ಲಿಂಕ್ ಹಾಕಿರ್ತವೆ. ಆ ಮೂಲಕ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಲಿಂಗತ್ವ ಸಮಾನತೆಯಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದೆ? ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಲಿಂಗತ್ವ ಸಮಾನತೆಯಲ್ಲಿ ಭಾರತದ ಸ್ಥಾನ ಬಂದು 127ನೇ ಸ್ಥಾನವಾಗಿದೆ. ಎಷ್ಟನೇ ಸ್ಥಾನ? 127ನೇ ಸ್ಥಾನವಾಗಿದೆ. ಸ್ನೇಹಿತರೆ, ಇದನ್ನ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತೆ. ತುಂಬಾ ಇಂಪಾರ್ಟೆಂಟ್, ವಿಶ್ವ ಆರ್ಥಿಕ ವೇದಿಕೆ ಇದನ್ನ ಬಿಡುಗಡೆ ಮಾಡುತ್ತೆ. ಹಿಂದಿನ ವರ್ಷ 146 ದೇಶಗಳ ಪೈಕಿ ಭಾರತ 135ನೇ ಸ್ಥಾನವನ್ನ ಪಡೆದುಕೊಂಡಿತ್ತು. ಇದೀಗ 8 ಸ್ಥಾನಗಳನ್ನ ಪಡೆದುಕೊಂಡು 127ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಶೇಕಡ 1.4ರಷ್ಟು ಸುಧಾರಣೆಯನ್ನ ಸಾಧಿಸಿದೆ. ಗರಿಷ್ಠ ಲಿಂಗತ್ವವನ್ನ ಹೊಂದಿರುವಂತಹ ಅಂದರೆ ಐಸ್ಲ್ಯಾಂಡ್ ಮೊದಲನೇ ಸ್ಥಾನವನ್ನ ಈ ಇಂಡೆಕ್ಸ್ ನಲ್ಲಿ ಪಡೆದುಕೊಂಡಿದೆ. ಎಷ್ಟನೇದು? ಐಸ್ಲ್ಯಾಂಡ್ ಮೊದಲ ಇಂಡೆಕ್ಸ್ ಅಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಸ್ನೇಹಿತರೆ, ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಈಗ ಹಲವಾರು ಎಕ್ಸಾಮ್ಗಳಿವೆ. ಪಿಸಿ ಪಿಎಸ್ಐ ಎಕ್ಸಾಮ್ಸ್ ಗಳಿದೆ. ಇನ್ನು ಇದೀಗ ಬೆಳಿಗ್ಗೆ ಹಾಕಿದಂತಹ ಒಂದು ವಿಡಿಯೋದಲ್ಲಿ ಹೇಳಿದರೆ FDA SDA ಅವೆಲ್ಲ ಕೂಡ KE ಕನ್ಫರ್ಮ್ ಮಾಡಿದೆ. ಸೊ ಆ ಕಾರಣದಿಂದ ಇಂಡೆಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ವಿಡಿಯೋನ ನೀವು ನೋಡಿದ್ರೆ ಪ್ರಮುಖ ಇಂಡೆಕ್ಸ್ ಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ಸಾಧ್ಯವಾದ್ರೆ ಸ್ಕ್ರೀನ್ ಶಾಟ್ ಅನ್ನು ಮಾಡಿಕೊಳ್ಳಿ, ಇಲ್ಲ ಮಂತ್ ಎಂಡ್ ಅಲ್ಲಿ ನಿಮ್ಗೆ PDF ಸಿಗುತ್ತೆ. ಓಕೆ, ಈಗಾದ್ರೆ ಸ್ಟಾರ್ಟ್ ಮಾಡೋಣ. 2023ರ ಇಂಡೆಕ್ಸ್ ಗಳು ಇವು. ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಇನ್ನಲ್ಲಿ ಎಷ್ಟು ಸ್ಥಾನವನ್ನ ಪಡೆದುಕೊಂಡಿದೆ ಭಾರತ ಅಂದ್ರೆ ಪ್ರೆಸ್ ಫ್ರೀಡಂ ಇಂಡೆಕ್ಸ್ ಅಲ್ಲಿ ಭಾರತ 161ನೇ ಸ್ಥಾನ. ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ 32ನೇ ಸ್ಥಾನ. ಆರ್ಥಿಕ ಸ್ವತಂತ್ರ ಸೂಚ್ಯಂಕದಲ್ಲಿ 121ನೇ ಸ್ಥಾನ. ಗ್ಲೋಬಲ್ ಮಿಲಿಟರಿ ವೆಚ್ಚ ಸೂಚ್ಯಂಕದಲ್ಲಿ 4ನೇ ಸ್ಥಾನ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ 132ನೇ ಸ್ಥಾನ. ಗ್ಲೋಬಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ 180ನೇ ಸ್ಥಾನ. ಹಸಿವು ಸೂಚ್ಯಂಕದಲ್ಲಿ 107. ವಿಶ್ವ ಸಂತೋಷದ ವರದಿಯಲ್ಲಿ 126. ಫಿನ್ಲೆಂಡ್ ಟಾಪ್ ಅಲ್ಲಿ ಇದೆ, ಅವೆಲ್ಲ ಗೊತ್ತಿರಲಿ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ನಲ್ಲಿ ಭಾರತ 40ನೇ ಸ್ಥಾನವನ್ನ ಪಡೆದುಕೊಂಡಿದೆ. ವರ್ಲ್ಡ್ ಕಾಂಪಿಟೇಟಿವ್ ಇಂಡೆಕ್ಸ್ ನಲ್ಲಿ ಕಾಂಪಿಟೇಟಿವ್ 37. ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ 8. ವಿಶ್ವ ಭ್ರಷ್ಟಾಚಾರ ಇಂಡೆಕ್ಸ್ ನಲ್ಲಿ ಎಷ್ಟು? ಭ್ರಷ್ಟಾಚಾರ ಇಂಡೆಕ್ಸ್ ನಲ್ಲಿ 85. ವಿಶ್ವ ಅಭಿವೃದ್ಧಿ ಇಂಡೆಕ್ಸ್ ಸುಸ್ಥಿರ ಅಭಿವೃದ್ಧಿ ಇಂಡೆಕ್ಸ್ 121. ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 68. ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ ನಲ್ಲಿ 66. ಸ್ನೇಹಿತರೆ, ಇದು 2021ರದ್ದು, ಈಗ 23ರದ್ದು ಬರಬೇಕಿದೆ, ಅಕ್ಟೋಬರ್ ಅಲ್ಲಿ ಬರುತ್ತೆ. ಇನ್ನು ಫಿಫಾ ರ್ಯಾಂಕಿಂಗ್ ನಲ್ಲಿ ಭಾರತ 104ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ನಲ್ಲಿ 13. ಸ್ನೇಹಿತರೆ, ಈ ಎಲ್ಲಾ ಇಂಡೆಕ್ಸ್ ಗಳು ಅತಿ ಪ್ರಮುಖವಾದವು, ಅದು ಈ ವರ್ಷದ್ದು. ಸೊ ಇದು ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ, ನರೇಂದ್ರ ಮೋದಿ ಅವರು ಟೆಸ್ಲಾ ಕಂಪನಿಯ CEO ಅವರನ್ನ ಭೇಟಿ ಮಾಡಿದ್ದು ಹೆಚ್ಚು ಸುದ್ದಿಯಲ್ಲಿದೆ. ಹಾಗಾದ್ರೆ ಟೆಸ್ಲಾ ಕಂಪನಿಯ CEO ಯಾರು? ಎಸ್, ಇಂಪಾರ್ಟೆಂಟ್. ಟೆಸ್ಲಾ ಇವತ್ತು ಗೊತ್ತಿಲ್ಲದಂತೆ ಯಾರಿಗೂ ಇಲ್ಲ ಅಂತ ವಿಚಾರ ಏನಂದ್ರೆ ಇದು ಎಲನ್ ಮಸ್ಕ್ ಅವರದು. ನಿಮ್ಗೆ ಗೊತ್ತಿದೆ, ಅದಾನಿ ನಮ್ಮ ಪ್ರಮುಖ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ ಭಾರತದ. ಜೆಫ್ ಬೈಜೋಸ್ ಯಾವುದು ಯಾವ್ದ್ರು ಮುಖ್ಯಸ್ಥರು ಜೆಫ್ ಬೈಜೋಸ್ ಅಂತ ನೀವು ಹೇಳ್ಬೇಕು. ಅಮೆಜಾನ್ ನ ನೀಲ್ ಮೋಹನ್ ಬಂದು ಯಾರೋ ಸ್ನೇಹಿತರೆ, ಯೂಟ್ಯೂಬ್ ನ CEO ಆಗಿದ್ದಾರೆ.
ಇನ್ನೊಂದು ಸ್ನೇಹಿತರೆ ಈ ಟೆಸ್ಲಾ ಕಂಪನಿ ಬಗ್ಗೆ ನಿಮಗೆ ಹೇಳಬೇಕಾದ್ರೆ, ಓಕೆ, ಟೆಸ್ಲಾ ಏನಿದೆ, ಇದೊಂದು ಕಾರು ಕಂಪನಿ. ಹೌದು ಸ್ನೇಹಿತರೆ, ಕಾರು ಕಂಪನಿ ಆಗಿದೆ. ಇದರ ಸಿಇಒ ಬಂದು ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಎಲನ್ ಮಾಸ್ಕ್. ಎಲನ್ ಮಾಸ್ಕ್ ಎಲನ್ ಮಾಸ್ಕ್ ಏನೆಲ್ಲ ಓನರ್ಶಿಪ್ ಅನ್ನು ಹೊಂದಿದ್ದಾರೆ ಅಂದ್ರೆ, ಟ್ವಿಟರ್ ಸ್ಪೇಸ್ ಎಕ್ಸ್ ಅನ್ನು ಕೂಡ ಅವರೇ, ಸ್ಪೇಸ್ ಎಕ್ಸ್ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಸ್ವಲ್ಪ ವಿವರಣೆ ನೋಡೋಣ. ಟೆಸ್ಲಾ ಇದೊಂದು ಕಾರು ಕಂಪನಿ, ಎಲೆಕ್ಟ್ರಿಕ್ ಕಾರು ಕಂಪನಿ ಆಗಿದೆ ಸ್ನೇಹಿತರೆ. ಇದು ಸಿಕ್ಕಾಪಟ್ಟೆ ಸುದ್ದಿಯನ್ನು ಮಾಡ್ತಾ ಇದೆ. ಟ್ವಿಟರ್ ಸ್ಪೇಸ್ ಎಕ್ಸ್ ನ ಯಜಮಾನರಾಗಿದ್ದಾರೆ. ಇವರು ಮೋದಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು, ಅದು ಯಶಸ್ವಿಯಾಗಿದ್ದು ಸದ್ಯದಲ್ಲಿಯೇ ಭಾರತಕ್ಕೆ ಎಂಟ್ರಿ ಆಗಲಿದೆ. ಆದರೆ ಯಾವಾಗ ಅನ್ನುವಂತಹದ್ದನ್ನ ಹೇಳಿಲ್ಲ. ಬಟ್ ಮೋದಿ ಅವರಿಗಿನ ಜೊತೆಗಿನ ಮಾತು ಚೆನ್ನಾಗಿತ್ತು, ಅದ್ಭುತವಾಗಿದೆ, ನಾವು ಆದಷ್ಟು ಹೆಚ್ಚು ಹೂಡಿಕೆಯನ್ನು ಮಾಡ್ತೀವಿ ಅಂತ ಟೆಸ್ಲಾ ಕಂಪನಿ ಹೇಳಿದೆ. ಸೊ ಇನ್ನು ಎಲನ್ ಮಾಸ್ಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಸ್ಟಾರ್ಲಿಂಕ್ ಏನಿದೆ, ಸ್ಟಾರ್ ಲಿಂಕ್ ಕೂಡ ಇವ್ರದ ಸ್ನೇಹಿತರು. ಸ್ಟಾರ್ ಲಿಂಕ್ ಏನಿದೆ, ಇದು ಕೂಡ ಇವರ ಕಂಪನಿ, ಇವರ ಓನರ್, ಇವರೇ ಓನರ್ ಆಗಿದ್ದಾರೆ. ಇನ್ನು ವಿಶ್ವದ ಶ್ರೀಮಂತ ವ್ಯಕ್ತಿ ಅಂತ ಬಂದ್ರು ಕೂಡ ಎಲನ್ ಮಾಸ್ಕ್ ಶ್ರೀಮಂತ ವ್ಯಕ್ತಿ ಅಂತ ಬಂದ್ರು, ಎಲನ್ ಮಾಸ್ಕ್ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ತಾರೆ. ಮುಂದಿನ ಪ್ರಶ್ನೆ, ಫಿನ್ಲೆಂಡ್ ನ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ತುಂಬಾ ಇಂಪಾರ್ಟೆಂಟ್, ಫೆಟರಿ ಅಪ್ರೋ. ಎಸ್ ಸ್ನೇಹಿತರೆ, ಫಿನ್ಲೆಂಡ್ ನ ಪ್ರಧಾನಿಯಾಗಿ ಫೆಟರಿ ಅಪ್ರೋ ಆಯ್ಕೆಯಾಗಿದ್ದಾರೆ. ಸನಾ ಮೇರಿನ್ ರವರ ಜಾಗವನ್ನ ಇವರು ತುಂಬಿದ್ದಾರೆ, ಕನ್ಸರ್ವೇಟಿವ್ ಪಕ್ಷದವರ ಆಗಿದ್ದಾರೆ. ಇನ್ನು ಏನು, ಫಿನ್ಲೆಂಡ್ ನ ರಾಜಧಾನಿ ಎಲೆಕ್ಸಿ ಯುರೋ ಕರೆನ್ಸಿ ಆಗಿದೆ. ಇನ್ನು ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 126ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸಹಸ್ರ ಸರೋವರಗಳ ನಾಡು, ಸಹಸ್ರ ಸರೋವರಗಳ ನಾಡು ಅಂತ ಕೂಡ, ಸರೋವರಗಳ ನಾಡು ಅಂತ ಕೂಡ ಕರೆಯಲಾಗುತ್ತೆ. ನೆನಪಲ್ಲಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಆರ್ಬಿಐ ನ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಥವಾ ನೇಮಕವಾಗಿದ್ದಾರೆ? ಸ್ವಾಮಿನಾಥನ್ ಜಾನಕಿರಾಮನ್. ಎಸ್ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್, ಆರ್ಬಿಐ ನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದ ನಿಮಗೆ ಗೊತ್ತಿರಲಿ, ಆರ್ಬಿಐ ನಲ್ಲಿ 4 ಜನ ಉಪ ಗವರ್ನರ್ ಇರ್ತಾರೆ, ಡೆಪ್ಯೂಟಿ ಗವರ್ನರ್ ಒಬ್ರು ಗವರ್ನರ್ ಇರ್ತಾರೆ. ಶಕ್ತಿಕಾಂತ್ ದಾಸ್ ಏನಿದ್ದಾರೆ, ಅವರು ಗವರ್ನರ್, ಶಕ್ತಿಕಾಂತ್ ದಾಸ್ ಗವರ್ನರ್ ಆಗಿರ್ತಾರೆ. ಇನ್ನು ಡೆಪ್ಯೂಟಿ ಗವರ್ನರ್ ಬಂದ್ಬಿಟ್ಟು 4 ಜನ ಇರ್ತಾರೆ, ಅದರಲ್ಲಿ ಒಬ್ರು ಸ್ವಾಮಿನಾಥನ್ ಜಾನಕಿರಾಮ್ ಈಗ ರೀಸೆಂಟ್ ಆಗಿ ಅಪಾಯಿಂಟ್ ಆಗಿದೆ. ಇನ್ನು ಉಳಿದವರು ಯಾರು ಅಂತ ನೋಡಿದ್ರೆ, ಮಹೇಶ್ ಜೈನ್ ಇದ್ರು, ಅವರ ಜಾಗವನ್ನ ಇವರು ತುಂಬಿದ್ದಾರೆ. ಯಾರು, ಇವಾಗಲೇ ನೋಡಿದಂತೆ, ಯಾರಪ್ಪ, ಸ್ವಾಮಿನಾಥನ್ ಯಾರೋ ಜಾನಕಿರಾಮ್ ತುಂಬಿದ್ದಾರೆ. ಇನ್ನುಳಿದವರು ಯಾರು ಅಂದ್ರೆ, ರವಿಶಂಕರ್, ರಾಜೇಶ್ವರ ರಾವ್ ಮತ್ತೆ ಮೈಕೆಲ್ ಪಾತ್ರ, ಇವರು 3 ಇದ್ದಾರೆ. ಅವ್ರ ಜೊತೆಗೆ ಈಗ ಸ್ವಾಮಿನಾಥನ್ ಜಾನಕಿರಾಮ್ ಸೇರ್ಪಡೆ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ಈಶಾನ್ಯ ಪೂರ್ವದಲ್ಲಿ ಒಂದು, ನಾಗಾಲ್ಯಾಂಡ್ ನಲ್ಲಿ ಒಂದು, ಕೋಹಿಮಾದಲ್ಲಿ ಒಂದು ಉಪಶಾಖೆಯನ್ನು ತೆರೆಯಿತು. ಇನ್ನು ಆರ್ಬಿಐ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇರುವಂತಹದ್ದು. ಎಲ್ಲಾ ನೋಟುಗಳನ್ನ ಮುದ್ರಣ ಮಾಡುವುದು ಯಾವುದು ಅಂದ್ರೆ ಆರ್ಬಿಐ, ಅದು ಯಾವ್ಯಾವ ಪ್ಲೇಸ್ ಅಲ್ಲಿ ಅಂದ್ರೆ ನಾಸಿಕ್, ದೇವಾಸ್, ಮೈಸೂರು ಮತ್ತೆ ಸೆಲ್ವಾಸ್ ಅಲ್ಲಿ 4 ಪ್ಲೇಸ್ ಗಳಲ್ಲಿ ನೋಟು ಮುದ್ರಣವಾಗುತ್ತೆ. ಇನ್ನು ಎಲ್ಲಾ ಕಾಯನ್ಗಳನ್ನ ಯಾರು, ಸರ್ಕಾರ ಮುದ್ರಣ ಮಾಡುತ್ತೆ. 1 ರೂ ನೋಟ್ ಮಾತ್ರ ಸರ್ಕಾರ ಮುದ್ರಣ ಮಾಡುತ್ತೆ, ಇನ್ನಿದೆಲ್ಲ ಆರ್ಬಿಐ ಮಾಡುತ್ತೆ. 1 ರೂಪಾಯಿ ನೋಟ್ ಮಾತ್ರ ಸರ್ಕಾರ. ಇನ್ನು ಇನ್ನು ಕಾಯನ್ ಟಂಕಿಸುವ ಶಾಲೆಗಳಲ್ಲಿವೆ ಅಂದ್ರೆ ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ, ನೋಯ್ಡಾದಲ್ಲಿ ಇವೆ. ಇನ್ನು ಮಧ್ಯಪ್ರದೇಶದ ಹೋಶಂಗಾಬಾದ್ ನಲ್ಲಿ ಕರೆನ್ಸಿ ನೋಟಿಗೆ ಬೇಕಾದಂತಹ ಒಂದು ಕಾಗದವನ್ನ ತಯಾರಿಸ್ತಾರೆ, ಕಾಗದ ತಯಾರಿಸ್ತಾರೆ. ಇನ್ನು ಪ್ರಾದೇಶಿಕ ಕೇಂದ್ರಗಳು 4 ಇಲ್ಲೇ ಡೆಪ್ಯೂಟಿ ಕಮಿಷನರ್ ಇರುವಂತಹದ್ದು ಎಲ್ಲೆಲ್ಲಿ ಅಂದ್ರೆ ಮುಂಬೈ, ಹೈದರಾಬಾದ್, ಚೆನ್ನೈ, ಕೋಲ್ಕತ್ತಾ. ಇನ್ನು 32 ಶಾಖೆಗಳನ್ನ ಹೊಂದಿದೆ. ಇದನ್ನು ಸೇರಿಸಿ ಕೂಡ ಆರ್ಬಿಐ ನಲ್ಲಿ 21 ಸದಸ್ಯರು ಇರ್ತಾರೆ. ಒಬ್ಬರು ಗವರ್ನರ್ ಆಗಲಿ ಹೇಳದಂತೆ 4 ಉಪ ಗವರ್ನರ್ಗಳು, 4 ಪ್ರಾದೇಶಿಕ ಮುಖ್ಯಸ್ಥರು, 10 ನಾಮನಿರ್ದೇಶನಗಳು, 2 ಸಚಿವಾಲಯಗಳು ಇರ್ತವೆ. ಇನ್ನು ಮೊದಲ ಯಾರು ಇವರು ಅಂದ್ರೆ ಗವರ್ನರ್ ಅಂದ್ರೆ ಸಿಡಿ ದೇಶ್ಮುಖ್. ಇನ್ನು ಗವರ್ನರ್ಗಳ ಅವಧಿ ಅಂದ್ರೆ ಎಷ್ಟು ವರ್ಷ ಕಾರ್ಯನಿರ್ವಹಿಸ್ತಾರೆ ಅಂದ್ರೆ 3 ವರ್ಷ, ಬೇಕಾದ್ರೆ ಹೆಚ್ಚಿಸಿಕೆ ಮಾಡ್ಕೋಬಹುದು. ಸಾತ್ರಿಯಾ 1 ಎನ್ನುವಂತಹ ಉಪಗ್ರಹವನ್ನ ಸ್ಪೇಸ್ ಎಕ್ಸ್ ಮತ್ತೆ ಎಲನ್ ಮಸ್ಕ್ ಕಂಪನಿ ಬಂತು ಉಡಾವಣೆ ಮಾಡಿದೆ. ಇದು ಯಾವ ದೇಶದ್ದು ಅಂದ್ರೆ ಇಂಡೋನೇಷ್ಯಾದ್ದು. ಸ್ನೇಹಿತರೆ, ಸಾತ್ರಿಯಾ ಅನ್ನುವಂತಹದ್ದು ಇನ್ನೊಂದು ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ನೃತ್ಯ ಕಲೆ, ಅದು ಯಾವ ರಾಜ್ಯ ಅಂತ ನೀವು ಹೇಳಿ. ಇನ್ನು ಸಾತ್ರಿಯಾ ಎನ್ನುವಂತಹ ಉಪಗ್ರಹವನ್ನ ಇಂಡೋನೇಷ್ಯಕ್ಕೆ ಸಂಬಂಧಿಸಿದ್ದು, ಇದೊಂದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿದೆ. ಫಾಲ್ಕನ್ 9 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿದೆ. ಇದು ಸಂವಹನ ಅಭಿವೃದ್ಧಿಗಾಗಿದೆ. ಇನ್ನು ಸಾತ್ರಿಯ ದೃಶ್ಯ ನಿಮ್ಗೆ ಹೇಳಿ, ನೃತ್ಯ ಯಾವ್ದು ಬಂದಿದ್ದು ಅಸ್ಸಾಂಗೆ ಸಂಬಂಧಪಟ್ಟಿದ್ದಾಗಿದೆ. ಇಂಡೋನೇಷ್ಯಾದ ರಾಜಧಾನಿ ನೂರ್ ಸುಲ್ತಾನ್ ಮೊದಲು ಜಕಾರ್ತಾ ಇತ್ತು ಸ್ನೇಹಿತರೆ. ಇನ್ನು ಇಂದಿನ ವರ್ಷ 2022ರಲ್ಲಿ G20 ಅಧ್ಯಕ್ಷತೆಯನ್ನ ಇಂಡೋನೇಷ್ಯಾ ವಹಿಸಿತ್ತು. ಜ್ವಾಲಾಮುಖಿಯ ತವರು, ನಾವು ಇಂಡೋನೇಷ್ಯಾದೊಂದಿಗೆ ಗರುಡ ಶಕ್ತಿ ಮತ್ತು ಸಮುದ್ರ ಶಕ್ತಿ ಎನ್ನುವಂತಹ
ವಿದ್ಯಾಭ್ಯಾಸವನ್ನ ಆಯೋಜಿಸ್ತೀವಿ. ಮುಂದಿನ ಪ್ರಶ್ನೆ, ಸರ್ಕಾರಿ ಉದ್ಯೋಗಗಳ ಕೌಶಲ್ಯ ಶುರು ಮಾಡಲು ಕೌಶಲ್ಯ ವೃದ್ಧಿಸಲು ಅಂತಾಗೋಯ್ತು, ಶುರು ಮಾಡಲು ಅಂತಾಗಿದೆ, ವೃದ್ಧಿಸಲು ಕೇಂದ್ರ ಸರ್ಕಾರ ಶುರು ಮಾಡಿದ ಯೋಜನೆ ಯಾವುದು ಅಂತಿದೆ, ದಕ್ಷತಾ ಅಂತಿದೆ ಸ್ನೇಹಿತರೆ, ಇದಕ್ಕೆ ಫುಲ್ ಫಾರ್ಮ್ ಏನಿದೆ ಅದನ್ನ ನೀವು ಗೂಗಲ್ ಮಾಡಿ ಸ್ನೇಹಿತರೆ. ಇನ್ನು ಕರ್ಮಯೋಗಿ ಎನ್ನುವಂತಹದ್ದು ಏನಿದೆ ಅಂದ್ರೆ, ಇದು ಸಿವಿಲ್ ಸರ್ವೆಂಟ್ಗಳಿಗೆ, ಸರ್ವೆಂಟ್ಗಳಿಗೆ ಇದೊಂದನ್ನ ಇದು ಮಾಡ್ತಾರೆ ಸ್ನೇಹಿತರೆ. ಕಾವೇರಿ ಟು ಏನಿದೆ, ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ನಿಮ್ಗಾಗ್ಲೇ ಗೊತ್ತಂದ್ರೆ ಸ್ಕಿಲ್ ಬೆಳವಣಿಗೆಗಾಗಿ ಇದನ್ನ ಶುರು ಮಾಡಲಾಗಿದೆ, ಸಿವಿಲ್ ಸರ್ವಿಸ್ ಕರ್ಮಯೋಗಿ ಆಗಿದೆ ಸ್ನೇಹಿತರೆ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ಸ್ನೇಹಿತರೆ ನೀವು ಬೆಳಗಿನ ವಿಡಿಯೋವನ್ನ ನೋಡಿಲ್ಲ ಅಂದ್ರೆ ನೋಡಿ, 750ಕ್ಕೂ ಹೆಚ್ಚು ಹುದ್ದೆಗಳು ಕನ್ಫರ್ಮ್ ಆಗಿದೆ ಅಂದ್ರೆ ನಾಳೆಯಿಂದ ಓಪನ್ ಆಗುತ್ತೆ ಅಪ್ಲಿಕೇಶನ್, ಎಲ್ಲರೂ ಕೂಡ ತಪ್ಪದೆ ಹಾಕಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿದ್ದೇನೆ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.